ನಮ್ಮ ಭೂಮಿಯ ಸರ್ಫೇಸ್ ಸುಮಾರು 71% ನೀರಿನಿಂದ ಆವೃತವಾಗಿದೆ ಆದರೆ ಭೂಮಿ ಮೇಲಿರೋ ಪೂರ್ತಿ ನೀರಲ್ಲಿ ಕೇವಲ 3% ನಷ್ಟು ನೀರು ಮಾತ್ರ ಶುದ್ಧ ನೀರಾಗಿದೆ ಇನ್ನುಳಿದ 97% ನೀರು ಕುಡಿಯಲು ಆಗೋದಿಲ್ಲ ಮತ್ತೆ ಆ 3% ಶುದ್ಧ ನೀರಲ್ಲಿ 70% ನದಿಗಳು ಮಂಜುಗಡ್ಡೆ ಸರೋವರಗಳ ರೂಪದಲ್ಲಿ ಇದ್ದು ಕೇವಲ 30% ನೀರು ಮಾತ್ರ ಗ್ರೌಂಡ್ ವಾಟರ್ ಫಾರ್ಮ್ ಅಲ್ಲಿ ಇದೆ ಗ್ರೌಂಡ್ ವಾಟರ್ ನಿಂದಲೇ ಇವತ್ತು ನಮ್ಮ ಜೀವನ ತುಂಬಾ ಸುಲಭವಾಗಿ ನಡೆಯುತ್ತಿದೆ ಅದು ಹೇಗೆ ಅಂತ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮೆಲ್ಲರಿಗೂ ವಾಟರ್ ಸೈಕಲ್ ಬಗ್ಗೆ ಗೊತ್ತಿದೆ ಅಂದ್ರೆ ಮಳೆ ಬಿದ್ರೆ ಆ ನೀರು ನದಿಗಳಲ್ಲಿ ಸರೋವರಗಳಲ್ಲಿ ಸಮುದ್ರಗಳಲ್ಲಿ ಸೇರುತ್ತೆ ಅದರಲ್ಲಿ ಸ್ವಲ್ಪ ನೀರನ್ನ ಮರ ಗಿಡಗಳು ಎಳೆದುಕೊಳ್ಳುತ್ತೆ ಹಾಗೆ ಇನ್ನು ಸ್ವಲ್ಪ ನೀರು ಆವಿಯಾಗಿ ಆಕಾಶಕ್ಕೆ ಹೋಗುತ್ತೆ ಆದ್ರೆ ಇನ್ನುಳಿದ ನೀರು ನಮ್ಮ ಭೂಮಿಯ ಒಳಕ್ಕೆ ಹೋಗುತ್ತೆ ನೀರು ನಮ್ಮ ಭೂಮಿಯ ಮೇಲ್ಮೈಯಿಂದ ಸಣ್ಣ ಸಣ್ಣ ಹೋಲ್ಸ್ ಮುಖಾಂತರ ಕೆಲವೊಂದು ಅಡಿಗಳ ಒಳಕ್ಕೆ ಹೋಗಿ ಆಕ್ವಿಫರ್ ನಲ್ಲಿ ಸೇರುತ್ತೆ ಆಕ್ವಿಫರ್ ಅಂದ್ರೆ ಭೂಮಿಯ ಒಳಗಿರೋ ಕಲ್ಲುಗಳ ಮಧ್ಯದಲ್ಲಿನ ಗ್ಯಾಪ್ ಫಾರ್ಮೇಷನ್ ನ ಆಕ್ವಿಫರ್ ಅಂತಾರೆ ಈ ಆಕ್ವಿಫರ್ಸ್ ಸ್ಯಾಂಡ್ ಸ್ಟೋನ್ ಲೈಮ್ ಸ್ಟೋನ್ ಅಂತಹ ಕಲ್ಲುಗಳಿಂದ ಮಾಡಲ್ಪಟ್ಟಿರುತ್ತೆ ಇವು ನ್ಯಾಚುರಲ್ ಆಗಿ ಫಾರ್ಮ್ ಆಗುತ್ತೆ ಆಕ್ವಿಫರ್ಸ್ ನ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇವು ಅಂಡರ್ ಗ್ರೌಂಡ್ ಕೆನಲ್ಸ್ ಆದ್ರೆ ಭೂಮಿಯ ಮೇಲ್ಭಾಗದಲ್ಲಿರೋ ನೀರು ಸಣ್ಣ ಸಣ್ಣ ಹೋಲ್ಸ್ ಮೂಲಕ ಆಕ್ವಿಫರ್ಸ್ ನಲ್ಲಿಗೆ ಹೋಗುತ್ತೆ ಈ ಆಕ್ವಿಫರ್ಸ್ ಕೆಲವೊಂದು ಪ್ರದೇಶಗಳಲ್ಲಿ ಭೂಮಿಗೆ ಕಡಿಮೆ ಫೀಟ್ಸ್ ಆಳದಲ್ಲಿ ಹಾಗೆ ಇನ್ನಿತರ ಪ್ರದೇಶಗಳಲ್ಲಿ ಭೂಮಿಗೆ ತುಂಬಾ ಫೀಟ್ಸ್ ಅಥವಾ ಕೆಲವು ಮೀಟರ್ಸ್ ಆಳದಲ್ಲಿ ಇರುತ್ತೆ ಅದು ಅವು ಇರೋ ಪ್ರದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರೆ ಆಕ್ವಿಫರ್ಸ್ ಅನ್ನುವು ತುಂಬಾ ದೂರದವರೆಗೂ ಕನೆಕ್ಟ್ ಆಗಿರುತ್ತೆ ಕೆಲವೊಂದು ಪ್ರದೇಶಗಳಲ್ಲಿ ಇವು ಕೇವಲ ಕೆಲವು ಮೀಟರ್ಸ್ ವರೆಗೂ ಇದ್ರೆ ಇನ್ನು ಕೆಲ ಪ್ರದೇಶಗಳಲ್ಲಿ 100 ಕಿಲೋಮೀಟರ್ಸ್ ಗಿಂತ ಹೆಚ್ಚು ಪ್ರದೇಶದಲ್ಲಿ ಈ ಆಕ್ವಿಫರ್ಸ್ ವಿಸ್ತರಿಸಿರುತ್ತೆ ಇದರರ್ಥ ಭೂಮಿಯ ಒಳಗಿರೋ ಕಲ್ಲುಗಳ ಮಧ್ಯದಲ್ಲಿರೋ ಗ್ಯಾಪ್ ಅನ್ನೋದು ಕೆಲವೊಂದು ಕಿಲೋಮೀಟರ್ಸ್ ವರೆಗೂ ಕನೆಕ್ಟ್ ಆಗಿರುತ್ತೆ ಹೀಗೆ ಆಕ್ವಿಫರ್ಸ್ ನಲ್ಲಿ ಗ್ರೌಂಡ್ ವಾಟರ್ ಸ್ಟೋರ್ ಆಗುತ್ತೆ ಆಕ್ವಿಫರ್ ಅಂದ್ರೆ ಏನು ಅಂತ ಈಗ ನಮಗೊಂದು ಐಡಿಯಾ ಬಂತು ಆಕ್ವಿಫರ್ ನಲ್ಲಿ ವಾಟರ್ ಸ್ಪೇಸ್ ಅನ್ನೋದು ಆ ಪ್ರದೇಶದಲ್ಲಿರೋ ಕಲ್ಲುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ರಿವೈಸ್ಡ್ ರಾಕ್ಸ್ ನಲ್ಲಿ ಆಕ್ವಿಫರ್ ಪೈಪ್ ಲೈನ್ ಹಾಕಿರೋ ರೀತಿ ಕನೆಕ್ಟ್ ಆಗಿರುತ್ತೆ ಗ್ರಾವೆಲ್ ರಾಕ್ಸ್ ನಲ್ಲಿ ಆಕ್ವಿಫರ್ ತುಂಬಾ ಕ್ಲೋಸ್ ಆಗಿ ಕನೆಕ್ಟ್ ಆಗಿರುತ್ತೆ ಆಕ್ವಿಫರ್ಸ್ ನಲ್ಲಿ ನೀರು ಎಂಟರ್ ಆದ ನಂತರ ಯಾವ ಜಾಗ ಆಳವಾಗಿರುತ್ತೋ ಮೊದಲಿಗೆ ನೀರು ಗ್ರಾವಿಟಿ ಕಾರಣದಿಂದ ಆಳವಾಗಿರೋ ಸ್ಪೇಸ್ ಅಲ್ಲಿಗೆ ಹೋಗುತ್ತೆ ಭೂಮಿಯ ಮೇಲ್ಮೈಗೆ ಹತ್ತಿರವಿರೋ ಆಕ್ವಿಫರ್ ನ ಸ್ಥಿರವಾಗಿಲ್ಲದ ಆಕ್ವಿಫರ್ ಎಂದು ಹಾಗೆ ಭೂಮಿಯ ಮೇಲ್ಮೈಗೆ ತುಂಬಾ ಆಳದಲ್ಲಿರೋ ಆಕ್ವಿಫರ್ ನ ಸ್ಥಿರವಾದ ಆಕ್ವಿಫರ್ ಅಂತಾರೆ ಇವುಗಳನ್ನ ಈ ರೀತಿ ಕರೆಯೋದಕ್ಕೆ ಕಾರಣ ಸ್ಥಿರವಾಗಿಲ್ಲದ ಆಕ್ವಿಫರ್ ನ ಹೆಚ್ಚಾಗಿ ನೀರನ್ನ ಡ್ರಿಲ್ ಮಾಡೋದು ಹಾಗೆ ಆ ನೀರು ನದಿಗಳಲ್ಲಿ ಸೇರೋದು ವೆದರ್ ಚೇಂಜ್ ಆಗೋದು ಇಂತಹ ಕಾರಣಗಳಿಂದ ತುಂಬಾ ಬೇಗ ಡ್ರೈ ಆಗಿಬಿಡುತ್ತೆ ಹೀಗೆ ಇವುಗಳಲ್ಲಿ ಕೆಲವು ವಾರಗಳಿಂದ ಹಿಡಿದು ತಿಂಗಳುಗಳವರೆಗೆ ಮಾತ್ರ ನೀರು ಸ್ಥಿರವಾಗಿರುತ್ತೆ ಹಾಗೆ ಸ್ಥಿರವಾದ ಆಕ್ವಿಫರ್ ತುಂಬಾ ಆಳವಿರುತ್ತೆ ಇವುಗಳಲ್ಲಿ ಕೆಲವು ವರ್ಷಗಳಿಂದ ಹಿಡಿದು ಸಾವಿರಾರು ವರ್ಷಗಳವರೆಗೆ ನೀರು ಸ್ಥಿರವಾಗಿರಬಲ್ಲದು ಗ್ರೌಂಡ್ ವಾಟರ್ ಕೇವಲ ಮಳೆ ನೀರಿನಿಂದ ಮಾತ್ರನೇ ಕ್ರಿಯೇಟ್ ಆಗೋದಲ್ಲದೆ ಐಸ್ ಕರಗಿದಾಗ ನದಿಗಳ ಪ್ರವಾಹದಿಂದ ಸರೋವರಗಳಿಂದಲೂ ಸಹ ನೀರು ಅಂಡರ್ ಗ್ರೌಂಡ್ ಗೆ ಹೋಗುತ್ತೆ ಹಾಗೆ ಗ್ರೌಂಡ್ ವಾಟರ್ ನ ವೆಲ್ ಪೈಪ್ ನಿಂದ ಡ್ರಿಲ್ ಮಾಡಿ ಭೂಮಿಯ ಸರ್ಫೇಸ್ ಮೇಲಕ್ಕೆ ಆ ನೀರನ್ನ ತರಿಸಬಹುದು ಹಾಗೆ ಕೆಲವೊಂದು ಪ್ರದೇಶಗಳಲ್ಲಿ ಸ್ಥಿರವಾಗಿಲ್ಲದ ಅನ್ಕನ್ಫೈನ್ಡ್ ಆಕ್ವಿಫರ್ ಸರ್ಫೇಸ್ ಗೆ ಕೇವಲ ಕೆಲ ಫೀಟ್ಸ್ ಆಳದಲ್ಲಿ ಇರುತ್ತೆ ಅಂತ ನಮಗೆ ಗೊತ್ತು ಅಂತಹ ಪ್ರದೇಶಗಳಲ್ಲಿ ನದಿ ನೀರು ಗ್ರೌಂಡ್ ವಾಟರ್ ಲೆವೆಲ್ ಗಿಂತ ಕಡಿಮೆ ಇದ್ರೆ ಈ ಗ್ರೌಂಡ್ ವಾಟರೇ ಹೋಗಿ ನದಿಗೆ ಸೇರುತ್ತೆ ಹೀಗೆ ಅತಿ ಹೆಚ್ಚು ಮಳೆ ಬಿದ್ದಾಗ ಮತ್ತು ಪ್ರವಾಹಗಳಿಂದ ಆಕ್ವಿಫೈರ್ ನಲ್ಲಿ ವಾಟರ್ ಲೆವೆಲ್ಸ್ ಹೆಚ್ಚಾಗುತ್ತೆ ಆಗ ಹೆಚ್ಚಾಗಿ ಪಂಪ್ಸ್ ನ ಉಪಯೋಗಿಸಿ ವಾಟರ್ ನ ತೆಗೆಯುವ ಮೂಲಕ ವಾಟರ್ ಲೆವೆಲ್ಸ್ ಕಡಿಮೆ ಆಗುತ್ತೆ ಹಾಗೆ ಕೆಲವೊಂದು ಪ್ರದೇಶಗಳಲ್ಲಿ ಗ್ರೌಂಡ್ ವಾಟರ್ ಸಾಧಾರಣವಾಗಿ ಫಾರ್ಮ್ ಆಗುವ ಸಮಯಕ್ಕಿಂತ ಮೊದಲೇ ಹೆಚ್ಚಾಗಿ ನೀರನ್ನ ಉಪಯೋಗಿಸೋದ್ರಿಂದ ಅಲ್ಲಿ ವಾಟರ್ ಶಾರ್ಟೇಜ್ ಉಂಟಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಪ್ಲಾಸ್ಟಿಕ್ ನ ಹೆಚ್ಚಾಗಿ ಬಿಸಾಕೋದ್ರಿಂದ ಸೆಪ್ಟಿಕ್ ಟ್ಯಾಂಕ್ ದಿಂದಾಗಿ ಅಂಡರ್ ಗ್ರೌಂಡ್ ಗ್ಯಾಸ್ ಟ್ಯಾಂಕ್ ಲೀಕ್ ಆಗಿ ಅಂಡರ್ ಗ್ರೌಂಡ್ ವಾಟರ್ ಕಲುಷಿತವಾಗುತ್ತೆ ಒಂದ್ಸಲ ಆ ನೀರು ಕಲುಷಿತವಾದ್ರೆ ಮತ್ತೆ ಆ ನೀರನ್ನ ಕುಡಿಯೋದಿಕ್ಕೆ ಆಗೋದಿಲ್ಲ ಈ ಆಕ್ವಿಫರ್ಸ್ ಎಲ್ಲಾ ಪ್ರದೇಶಗಳಲ್ಲೂ ಸಹ ಇರುತ್ತೆ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಆಕ್ವಿಫರ್ ಯುಎಸ್ ಅಲ್ಲಿ ಇದೆ ಅದರ ಹೆಸರು ಒಗಾಲಾಲಾ ಆಕ್ವಿಫರ್ ಈ ಒಗಾಲಾಲಾ ಆಕ್ವಿಫರ್ 450,000 ಚದರ ಕಿಲೋಮೀಟರ್ ಪ್ರದೇಶವನ್ನ ಆಕ್ರಮಿಸಿದೆ ಹಾಗೆ ನಮ್ಮ ಭಾರತದಲ್ಲಿರೋ ಅತಿ ದೊಡ್ಡ ಆಕ್ವಿಫರ್ ಅಲುವಿಯಂ ಆಕ್ವಿಫರ್ ಇದು ಬಿಹಾರ್ ಒಡಿಶಾ ಅಸ್ಸಾಂ ವೆಸ್ಟ್ ಬೆಂಗಾಲ್ ಉತ್ತರ ಪ್ರದೇಶ ರಾಷ್ಟ್ರಗಳಲ್ಲಿ ವಿಸ್ತರಿಸಿರುತ್ತೆ ಇದು ನಮ್ಮ ಭಾರತದಲ್ಲಿರೋ 31% ನಷ್ಟು ಭೂಭಾಗವನ್ನ ಆಕ್ರಮಿಸಿದೆ ಗ್ರೌಂಡ್ ವಾಟರ್ ತುಂಬಾ ಉಪಯೋಗವಾದದ್ದು ಸಾಧಾರಣ ಪ್ರಜೆಗಳಿಂದ ಹಿಡಿದು ವ್ಯವಸಾಯ ಫುಡ್ ಮತ್ತು ಇತರ ಕಾರ್ಖಾನೆಗಳು ಈ ಗ್ರೌಂಡ್ ವಾಟರ್ ಮೇಲೇನೆ ಹೆಚ್ಚಾಗಿ ಡಿಪೆಂಡ್ ಆಗಿರುತ್ತೆ ಒಂದಾನೊಂದು ಸಮಯದಲ್ಲಿ ವ್ಯವಸಾಯ ಮಾಡೋ ರೈತರು ನದಿಗಳ ನೀರು ಮಳೆ ನೀರಿನ ಮೇಲೆ ಡಿಪೆಂಡ್ ಆಗ್ತಿದ್ರು
ಆದ್ರೆ ನದಿ ನೀರು ಬೆಳೆ ಕ್ಷೇತ್ರಗಳವರೆಗೆ ಬರುತ್ತೆ ಅಂತ ನಂಬಿಕೆವಿರಲ್ಲ ಹಾಗೆ ಮಳೆ ನೀರು ಯಾವಾಗ ಬರುತ್ತೋ ಗೊತ್ತಿಲ್ಲ ಆದ್ದರಿಂದ ತುಂಬಾ ಸಲ ಬೆಳೆಗಳು ಒಣಗಿ ನಾಶವಾಗಿಬಿಡುತ್ತೆ ಆದ್ರೆ ಗ್ರೌಂಡ್ ವಾಟರ್ನ ಉಪಯೋಗಿಸುವ ಮೂಲಕ ಬೆಳೆಗಳಿಗೆ ಬೇಕಾದ ನೀರನ್ನ ನಾವು ಸಮೀಕರಿಸಬಹುದು ಕೇವಲ ವ್ಯವಸಾಯ ಮಾತ್ರವಲ್ಲ ಸುಮಾರು ಎಲ್ಲಾ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟ ಎಲ್ಲಾ ಕ್ಷೇತ್ರಗಳಿದವರಿಗೆ ಈ ಗ್ರೌಂಡ್ ವಾಟರ್ ತುಂಬಾ ಉಪಯೋಗವಾಗುತ್ತೆ ಒಂದಸಲ ನಾವು ಈ ಗ್ರೌಂಡ್ ವಾಟರ್ ಇಲ್ಲದ ನಮ್ಮ ಜೀವನ ಹೇಗಿರುತ್ತೆ ಅಂತ ಊಹಿಸಿಕೊಳ್ಳೋದು ತುಂಬಾ ಕಷ್ಟ ಯಾಕಂದ್ರೆ ಪ್ರಪಂಚದಾದ್ಯಂತ 250 ಕೋಟಿ ಪ್ರಜೆಗಳು ಈ ಗ್ರೌಂಡ್ ವಾಟರ್ ಮೇಲೆ ಡಿಪೆಂಡ್ ಆಗಿ ಅವರ ಜೀವನ ನಡೆಸುತ್ತಿದ್ದಾರೆ ಹಾಗೆ ರೂರಲ್ ಏರಿಯಾಸ್ ಅಲ್ಲಾದ್ರೆ 80% ಕ್ಕಿಂತ ಹೆಚ್ಚು ಪ್ರಜೆಗಳು ಈ ಗ್ರೌಂಡ್ ವಾಟರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಆದ್ರೆ ತುಂಬಾ ಜನ ಅವರ ಮನೆಗಳಿಗಾಗಿ ಕಾರ್ಖಾನೆಗಳಿಗಾಗಿ ಇನ್ನು ಇತರ ಕೆಲಸಗಳಿಗಾಗಿ ನೀರಿನ ಅವಶ್ಯಕತೆ ಇರೋದ್ರಿಂದ ಬೋರ್ವೆಲ್ಸ್ ನ ಅಗಿತಾ ಇದ್ದಾರೆ ಆದ್ರೆ ಕೆಲವೊಮ್ಮೆ ನೀರಿರೋ ಅಕ್ವಿಫೆರ್ ನಲ್ಲಿ ಮತ್ತೆ ಅಲ್ಲಿ ನೀರು ಇಲ್ದಿರಬಹುದು ಹೀಗೆ ಅಂಡರ್ ಗ್ರೌಂಡ್ ವಾಟರ್ ನ ಡಿಟೆಕ್ಟ್ ಮಾಡೋದಿಕ್ಕೆ ಒಂದು ಉಪಕರಣವಿದೆ ಅದೇ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ಇದು ಮೈಕ್ರೋವೇವ್ ಫ್ರೀಕ್ವೆನ್ಸಿಸ್ ನ ಅಂಡರ್ ಗ್ರೌಂಡ್ ನಲ್ಲಿಗೆ ಕಳಿಸಿ ಅಂಡರ್ ಗ್ರೌಂಡ್ ಅಲ್ಲಿ ಏನಿದೆ ಅಂತ ಸರ್ವೆ ಮಾಡುತ್ತೆ ಹಾಗೆ ಇದು ಕಾಂಕ್ರೀಟ್ ಮೆಟಲ್ ಪೈಪ್ಸ್ ವಾಟರ್ ಇವೆಲ್ಲವನ್ನ ಗುರುತಿಸಬಲ್ಲದು ಆದ್ರೆ ಈ ಅಂಡರ್ ಗ್ರೌಂಡ್ ವಾಟರ್ ಕೇವಲ ನಮ್ಮ ಭೂಮಿ ಮೇಲೆ ಮಾತ್ರವಲ್ಲ ಮಂಗಳ ಗ್ರಹ ಮತ್ತು ಜುಪಿಟರ್ನ ಮೂನದ ಯುರೋಪಾ ಸಬ್ ಸರ್ಫೇಸ್ ಮೇಲೆನೂ ಸಹ ಗ್ರೌಂಡ್ ವಾಟರ್ ಇದೆ ಅಂತ ಕೆಲವು ಪ್ರೂಫ್ಸ್ ಇವೆ ಆದ್ರೆ ನಮ್ಮ ಹತ್ತಿರವಿರೋ ಗ್ರೌಂಡ್ ವಾಟರ್ ಇಂದ ಒಂದು ಸಮಸ್ಯೆವಿದೆ ಲೈಕ್ ಸರೋವರಗಳು ನದಿಗಳು ಕಲುಷಿತವಾದ್ರೆ ನಾವು ಅದನ್ನ ಸ್ವಚ್ಛಗೊಳಿಸಬಹುದು ಆದ್ರೆ ಈ ಗ್ರೌಂಡ್ ವಾಟರ್ ಇರೋ ಅಕ್ವಿಫರ್ ಕಲುಷಿತವಾದ್ರೆ ಅವುಗಳನ್ನ ಯಾರು ಸಹ ಕ್ಲೀನ್ ಮಾಡೋದಿಕ್ಕೆ ಆಗೋದಿಲ್ಲ ಭೂಮಿಯ ಸರ್ಫೇಸ್ ಮೇಲೆ ಪ್ಲಾಸ್ಟಿಕ್ ವೇಸ್ಟ್ ಹಾಗೆ ಇನ್ನಿತರ ಅನ್ವಾಂಟೆಡ್ ಪದಾರ್ಥಗಳನ್ನ ಬಿಸಾಕೋದ್ರಿಂದ ಫ್ಯಾಕ್ಟರಿ ಕೆಮಿಕಲ್ಸ್ ಇಂಡಸ್ಟ್ರಿ ವೇಸ್ಟ್ ನ ಹೊರಹಾಕೋದ್ರಿಂದ ಈ ಅಂಡರ್ ಗ್ರೌಂಡ್ ವಾಟರ್ ಅಕ್ವಿಫರ್ಸ್ ಕಲುಷಿತವಾಗುತ್ತೆ ಆದ್ದರಿಂದ ನಮಗೆ ಸಾಧ್ಯವಾದಷ್ಟು ಮುನ್ನೆಚ್ಚರಿಕೆಗಳನ್ನ ನಾವು ತಗೋಬೇಕು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಇಂಟರೆಸ್ಟಿಂಗ್ ವಿಡಿಯೋಸ್ ಗೋಸ್ಕರ ನಮ್ಮ ಚಾನೆಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ